ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿ ಅಲ್ಕಿಮಿಸ್ಟ್ ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ದಿ ಅಲ್ಕಿಮಿಸ್ಟ್, ಈ ಕಾದಂಬರಿಯನ್ನು ಬರೆದವರು ಬ್ರೆಜಿಲ್ನ ಲೇಖಕರಾದಂತಹ ಪಾಲೋ ಕೊಯ್ಲೋ ಅವರು. ಮೊದಲ ಬಾರಿಗೆ 1988 ಪೋರ್ಚುಗೀಸ್ ಭಾಷೆಯಲ್ಲಿ ಈ ಕಾದಂಬರಿ ಪ್ರಕಟವಾಯಿತು. ನಂತರ 1993 ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟವಾಯಿತು. ಈ ಕಾದಂಬರಿಯ ಕತೆ ಏನು ಅಂತ ನೋಡಿದ್ರೆ, ಆಂಡಲೂಷಿಯಾದಲ್ಲಿ ಇರುವಂತಹ ಒಬ್ಬ ಕುರಿ ಮೇಯಿಸುವ ಹುಡುಗ, ಅವನು ಈಜಿಪ್ಟ್ನ ಪಿರಮಿಡ್ ಬಳಿ ಇರುವಂತಹ ಒಂದು ನಿಧಿಯನ್ನು ಹುಡುಕೊಂಡು ಹೋಗ್ತಾನೆ. ಆ ನಿಧಿ ಅವನಿಗೆ ಸಿಗ್ತಾ ಇಲ್ವಾ ಅನ್ನೋದೇ ಇದರ ಕತೆ. ಈ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋಣ. ಆಂಡಲೂಷಿಯಾದ ಸ್ಪೇನ್ನಲ್ಲಿ ಸ್ಯಾಂಟಿಯಾಗೋ ಎನ್ನುವೊಬ್ಬ ಹುಡುಗ, ಅವನು ಕುರಿ ಮೇಯಿಸ್ತಾ ಇರ್ತಾನೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆ ಕುರಿಗಳನ್ನ ಕರ್ಕೊಂಡು ಇವನು ಹೋಗ್ತಾ ಇರ್ತಾನೆ. ಅವನೊಬ್ಬ ಅಲೆಮಾರಿ, ಇದು ಅವನ ಜೀವನ. ಈ ಕತೆ ಶುರು ಆದಾಗ ಒಂದು ಸಂಜೆ ಸ್ಯಾಂಟಿಯಾಗೋ ತನ್ನ ಕುರಿಗಳನ್ನೆಲ್ಲ ಕರ್ಕೊಂಡು ಅಲ್ಲಿರುವಂತಹ ಒಂದು ಪಾಳು ಬಿದ್ದ ಚರ್ಚ್ ಅಲ್ಲಿ ಬರ್ತಾನೆ. ಅಲ್ಲಿರುವಂತಹ ಒಂದು ಸೈಕೋಮೋರ್ ಮರ, ಅದರ ಕೆಳಗೆ ಅವನು ಆ ರಾತ್ರಿ ಮಲಗಿ ನಿದ್ದೆ ಮಾಡ್ತಾನೆ. ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಪೂರ್ತಿಯಾಗೋಷ್ಟರೊಳಗೆ ಅವನಿಗೆ ಎಚ್ಚರ ಆಗುತ್ತೆ. ಇದೇ ಕನಸು ಅವನಿಗೆ ಒಂದು ವಾರದ ಹಿಂದೆನೂ ಬಂದಿರುತ್ತೆ. ಈ ರೀತಿ ಈ ಕನಸು ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಅದೇ ರೀತಿ ತನ್ನ ಜೀವನದ ಬಗ್ಗೆ ಅವನು ರಿಫ್ಲೆಕ್ಟ್ ಮಾಡ್ತಾನೆ. ಹೀಗೆ ಅವನು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಮುಂದೆ ತಾನು ಯಾವ ಊರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು 4 ಅವನು ಒಂದು ಊರಿಗೆ ಹೋಗಬೇಕಾಗಿರುತ್ತೆ. ಕಳೆದ ವರ್ಷ ಅವನು ಆ ಊರಿನಲ್ಲಿ ತನ್ನ ಕುರಿಗಳ ಉಣ್ಣೆ ಏನಿದೆ ಅದನ್ನು ಮಾರಿರ್ತಾನೆ. ಅಲ್ಲಿ ಒಂದು ಹುಡುಗಿಯನ್ನು ಸಹ ಅವನು ನೋಡಿರ್ತಾನೆ. ಇದರೆಲ್ಲದರ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ರೀತಿ ಮತ್ತೆ ಮತ್ತೆ ಬರ್ತಾ ಇರುವಂತಹ ಈ ಕನಸು, ಆ ರಿಕರೆಂಟ್ ಡ್ರೀಮ್ ಏನಿದೆ ಅದ್ರ ಬಗ್ಗೆನೂ ಅವನು ಆಲೋಚನೆ ಮಾಡ್ತಾನೆ. ಇದೇನು ಅಂತ ತಿಳ್ಕೊಬೇಕು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ತರೀಫಾ ಅನ್ನೋ ಊರಿನಲ್ಲಿ ಇರುವಂತಹ ಒಬ್ಬಳು ವಯಸ್ಸಾದ ಮಹಿಳೆ, ಆ ಮಹಿಳೆ ಈ ರೀತಿ ಈ ಡ್ರೀಮ್ಸ್ನೆಲ್ಲ ಇಂಟರ್ಪ್ರಿಟ್ ಮಾಡ್ತಾ ಇರ್ತಾರೆ. ಅಂದರೆ ಕನಸುಗಳಿಗೆ ಅರ್ಥವನ್ನು ಹೇಳೋದು, ಅದನ್ನು ವಿವರಿಸೋದು. ಅವರು ಅವನಿಗೆ ಜ್ಞಾಪಕಕ್ಕೆ ಬರ್ತಾರೆ. ಸರಿ, ಅವ್ರ ಹತ್ರ ಹೋಗಿ ಈ ಕನಸಿನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದೇ ರೀತಿ ಅವನು ತರೀಫ್ ಅನ್ನೋ ಊರಿಗೆ ಬರ್ತಾನೆ. ಅಲ್ಲಿ ಆ ವಯಸ್ಸಾದ ಮಹಿಳೆಯನ್ನು ಭೇಟಿ ಮಾಡಿ, ಈ ರೀತಿ ನನಗೆ ಒಂದು ಕನಸು ಬರ್ತಾ ಇದೆ, 2 ಆ ಕನಸು ಬಂತು. ಆ ಕನಸು ಏನು ಅಂದರೆ, ನಾನು ನನ್ನ ಕುರಿಗಳನ್ನು ಮೇಯಿಸ್ತಾ ಇರಬೇಕಾದ್ರೆ ಒಂದು ಮಗು ಬಂದು ನನ್ನ ಎರಡೂ ಕೈಗಳನ್ನು ಹಿಡ್ಕೊಂಡು ನನ್ನನ್ನು ಈಜಿಪ್ಟ್ನಲ್ಲಿರುವಂತಹ ಪಿರಮಿಡ್ ಬಳಿ ಕರ್ಕೊಂಡು ಹೋಗಿ, ನೀನು ಇಲ್ಲಿ ಬಂದರೆ ನಿನಗೆ ನಿಧಿ ಸಿಗುತ್ತೆ ಅಂತ ಹೇಳ್ತು. ಎಕ್ಸಾಕ್ಟ್ ಲೊಕೇಶನ್ ತೋರಿಸೋ ಅಷ್ಟರೊಳಗೆ ನನಗೆ ಎಚ್ಚರ ಆಗೋಯಿತು ಅಂತ ತನ್ನ ಕನಸಿನ ಬಗ್ಗೆ ಆ ಮಹಿಳೆ ಹತ್ರ ಹೇಳ್ತಾನೆ. ಮಹಿಳೆ ಏನು ಹೇಳ್ತಾರಂದರೆ, ನೀನು ಈ ಪಿರಮಿಡ್ಗಳ ಬಳಿ ಹೋಗು, ನಿನಗೆ ನಿಧಿ ಸಿಗುತ್ತೆ. ಆ ರೀತಿ ನಿನಗೆ ನಿಧಿ ಸಿಕ್ಕಿದ್ರೆ ಅದರಲ್ಲಿ 1/10 ಭಾಗವನ್ನು ನನಗೆ ಕೊಡಬೇಕು, ಇವಾಗ ನನಗೆ ಯಾವುದೇ ರೀತಿಯ ಫೀಸ್ ಬೇಡ ಅಂತ ಹೇಳ್ತಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಹೇಳಿದ ನನಗೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವನು ಕೇಳ್ತಾನೆ, ಈ ಪಿರಮಿಡ್ಗೆ ನಾನು ಹೇಗೆ ಹೋಗೋದು ಅಂತ. ಆ ಮಹಿಳೆ ಹೇಳ್ತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಬರೀ ಡ್ರೀಮ್ನ ಇಂಟರ್ಪ್ರಿಟ್ ಮಾಡೋದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ ಅಂತ ಇವನು ಯೋಚನೆ ಮಾಡ್ತಾನೆ, ಏನಿದ್ದು ಡ್ರೀಮ್, ಇದನ್ನೆಲ್ಲ ನಂಬ್ಕೊಂಡು ನಾನು ಹೋಗ್ಬೇಕಾ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಬರ್ತಾನೆ. ಆ ಊರಿನಲ್ಲಿರುವಂತಹ ಒಂದು ಪ್ಲಾಜಾ, ಅಲ್ಲಿರುವಂತಹ ಒಂದು ಬೆಂಚ್ ಮೇಲೆ ಕುಳಿತುಕೊಂಡು ಅವನು ರಿಲ್ಯಾಕ್ಸ್ ಮಾಡೋಣ ಅಂತ ಒಂದು ಬುಕ್ ತೊಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ಬಂದು ಈ ಹುಡುಗನ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಇವನು ಯಾವುದೇ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಆ ವ್ಯಕ್ತಿ ನಿಧಾನವಾಗಿ ಇವನ ಹತ್ರ ಮಾತಾಡ್ತಾ ಹಲವಾರು ವಿಷಯಗಳನ್ನು ಹೇಳ್ತಾರೆ. ಅಂದರೆ ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಡೆಸ್ಟಿನಿ ಇದೆ, ಆ ಡೆಸ್ಟಿನಿಯನ್ನು ಪೂರೈಸಿಕೊಳ್ಳದೆ ಆ ಜೀವನದ ಉದ್ದೇಶ ಅನ್ನೋ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಹೇಳ್ತಾರೆ. ಹೀಗೆ ಮಾತಾಡ್ತಾ ಅವರು ಏನು ಹೇಳ್ತಾರಂದರೆ, ನಿನ್ನಲ್ಲಿರುವಂತಹ ಕುರಿಗಳಲ್ಲಿ 1/10 ಭಾಗವನ್ನು ನನಗೆ ನೀಡಿದರೆ ನಿನಗೆ ನಿಧಿ ಸಿಗಲು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಸ್ಯಾಂಟಿಯಾಗೋಗೆ ಆಶ್ಚರ್ಯ ಆಗುತ್ತೆ, ನಿಧಿ ಬಗ್ಗೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ. ಅವನು ನೀವು ಯಾರು ಏನು ಅಂತ ಎಲ್ಲ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಈ ರೀತಿ ನಾನು ಝೇಲಂ ಅನ್ನೋ ಪ್ರದೇಶದ ಒಬ್ಬ ರಾಜ. ಈ ರೀತಿ ಯಾರು ತಮ್ಮ ಜೀವನದ ಕನಸು ಏನಿದೆ, ಡೆಸ್ಟಿನಿ ಏನಿದೆ, ಅದನ್ನು ಹುಡ್ಕೊಂಡು ಹೋಗ್ತಾರೋ ಅವರಿಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಹೇಳಿಬಿಟ್ಟು ನಾಳೆ ನೀನು
ಇದೇ ಜಾಗಕ್ಕೆ ಇದೇ ಟೈಮಿಗೆ ಬಾ, ನಿನ್ನ ಗುರಿ ಏನಿದೆ ಅದರಲ್ಲಿ ಹತ್ತನೇ ಒಂದು ಭಾಗವನ್ನು ನನಗೆ ಕೊಡು, ನಾನು ನಿನಗೆ ನಿಧಿ ಎಲ್ಲಿದೆ ಅದು ನಿನಗೆ ಸಿಗೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿ ಹೊರಟೋಗ್ತಾರೆ. ಈಗ ಹುಡುಗ ಮತ್ತೆ ಅವನಿಗೆ ಗೊಂದಲ ಶುರುವಾಗುತ್ತೆ. ಏನು ಈ ಡ್ರೀಮ್ನೆಲ್ಲ ನಾನು ನಂಬಬೇಕಾ, ನಿಧಿನ ಹುಡ್ಕೊಂಡು ಹೋಗಬೇಕಾ, ಅದು ನಿಜಾನ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ. ತಾನು ಈಗ ಕುರಿಗಳನ್ನ ಮೇಯಿಸ್ಕೊಂಡು ಚೆನ್ನಾಗಿದ್ದೀನಿ, ನಾನು ಯಾಕೆ ಈ ರೀತಿ ರಿಸ್ಕ್ ತೊಗೊಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸರಿ, ಮಾರನೇ ದಿನ ಆ ಮಧ್ಯಾಹ್ನ ಅವನು 6 ಕುರಿಗಳನ್ನ ಕರ್ಕೊಂಡು ಆ ವ್ಯಕ್ತಿ ಹೇಳಿದ ಜಾಗಕ್ಕೆ ಬರ್ತಾನೆ. ಅಲ್ಲಿ ಆ ವಯಸ್ಸಾದ ವ್ಯಕ್ತಿ ಇರ್ತಾರೆ. ಅವನು ಹೇಳ್ತಾನೆ, ಈ ರೀತಿ ನಾನು ನನ್ನ ಕುರಿಗಳನ್ನೆಲ್ಲ ನನ್ನ ಸ್ನೇಹಿತನಿಗೆ ಮಾರಿದೆ, ನನಗೆ ಒಳ್ಳೆ ಲಾಭ ಬಂತು, ನೀವು ಹೇಳಿದ ಹಾಗೆ 6 ಕುರಿಗಳನ್ನು ನಿಮಗೆ ನಾನು ಕೊಡ್ತೀನಿ, ನಿಧಿ ಎಲ್ಲಿದೆ ಅಂತ ಹೇಳಿ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಆ ಕುರಿಗಳನ್ನ ತೊಗೊಂಡು ಹೇಳ್ತಾರೆ, ಈಜಿಪ್ಟ್ನ ಪಿರಮಿಡ್ ಬಳಿ ಇದೆ, ಹೋಗು ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಕುರಿಗಳನ್ನ ತೊಗೊಂಡು ಇವನು ಮೋಸ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಆ ವ್ಯಕ್ತಿ ಏನು ಹೇಳ್ತಾರಂದರೆ, ನೋಡು ಈ ಓಮನ್ಸ್ ಅಂದರೆ ಶಕುನಗಳೇನಿದೆ ಅದನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೋ, ಅದನ್ನು ಅರ್ಥ ಮಾಡಿಕೊಂಡ್ರೆ ನಿನಗೆ ಆ ನಿಧಿ ಸಿಗುತ್ತೆ. ಅಂದರೆ ಈ ಶಕುನಗಳು ಏನಿದೆ ಅದು ದೇವರು ನಿನಗೆ ದಾರಿ ತೋರಿಸಲು ಮಾಡಿರುವಂತಹ ವಿಷಯ, ಆದ್ದರಿಂದ ಈ ಶಕುನಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ಕಲ್ತ್ಕೋ ಅಂತ ಹೇಳ್ತಾರೆ. ಹೇಳಿಬಿಟ್ಟು ತನ್ನ ಒಂದು ಬ್ರೆಸ್ಟ್ ಪ್ಲೇಟ್ ಏನಿದೆ ಅದರಲ್ಲಿ ಹಲವಾರು ಬೆಲೆ ಬಾಳುವಂತಹ ವಸ್ತುಗಳಿರುತ್ತೆ, ಅದರಲ್ಲಿ 2 ಸ್ಟೋನ್ಸನ್ನು ತೆಗೆದು ಅವನ ಹತ್ರ ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ನೋಡು ಇದು ಉರಿಮ್ ಮತ್ತು ತುಮ್ಮಿಮ್ ಅಂತ, ಒಂದು ಬ್ಲ್ಯಾಕ್ ಕಲರ್ಲಿರುತ್ತೆ, ಇನ್ನೊಂದು ವೈಟ್ ಕಲರ್ಲಿರುತ್ತೆ. ಬ್ಲ್ಯಾಕ್ ಅಂದರೆ ಎಸ್ ಅಂತ, ವೈಟ್ ಅಂದರೆ ನೋ ಅಂತ. ನಿನಗೆ ಯಾವಾಗ ಈ ಶಕುನಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆಗ ನೀನು ಇದನ್ನು ಬಳಸ್ಕೋ. ಅಂದರೆ ಯಾವುದಾದ್ರು ಒಂದು ಆಬ್ಜೆಕ್ಟಿವ್ ಕ್ವೆಶನ್ ಕೇಳು, ನಿನಗೆ ಯಾವುದು ಬರುತ್ತೋ ಅದೇ ಆನ್ಸರ್ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ಟು, ನಿನಗೆ ಯಾವಾಗ ತುಂಬ ಅವಶ್ಯಕತೆ ಇದೆಯೋ ಅವಾಗ ಮಾತ್ರ ಯೂಸ್ ಮಾಡು ಅಂತ ಹೇಳಿ ಅವೆರಡನ್ನು ಕೊಡ್ತಾರೆ ಅವನ ಹತ್ರ. ಕೊಟ್ಟು ನೀನು ನಿನ್ನ ಒಂದು ನಿಧಿಯನ್ನು ಹುಡುಕುವ ಯಾತ್ರೆ ಏನಿದೆ ಅದನ್ನು ನೀನು ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಹುಡುಗ ಆ ತರೀಫಾದಿಂದ ಆಫ್ರಿಕಾಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಅವನು ದೋಣಿಯಲ್ಲಿ ಆಫ್ರಿಕಾಗೆ ಹೊರಡ್ತಾನೆ. ಅಲ್ಲಿಂದ ಸ್ಯಾಂಟಿಯಾಗೋ ಟ್ಯಾನ್ಸಿಯರ್ ಅನ್ನೋ ಒಂದು ಪ್ರದೇಶಕ್ಕೆ ಬರ್ತಾನೆ. ಆಫ್ರಿಕಾ ಎಲ್ಲ ಅರೇಬಿಯನ್ಸ್ ಇದ್ದಾರೆ, ಅರೇಬಿಕ್ ಭಾಷೆ ಮಾತಾಡ್ತಾ ಇದ್ದಾರೆ, ಇವನಿಗೆ ಸ್ಪ್ಯಾನಿಷ್ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಅಲ್ಲಿರುವಂತಹ ಒಂದು ಬಾರ್ನಲ್ಲಿ ಇವನು ಕುಳಿತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಇವನ ಸ್ಪ್ಯಾನಿಷ್ನಲ್ಲಿ ಮಾತಾಡಿ ಇವನು ಏನಕ್ಕೆ ಬಂದಿದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಲ್ಲ ತಿಳ್ಕೊಳ್ತಾನೆ. ಇವನ ಹತ್ರ ಹಣ ಇರೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಅವನೇನು ಮಾಡ್ತಾನಂದರೆ ಇವನಲ್ಲಿ ಇರುವಂತಹ ಹಣವನ್ನೆಲ್ಲ ತೊಗೊಂಡು ಅವನಿಗೆ ಮೋಸ ಮಾಡಿ ಅವನ ಒಂದು ಪ್ರದೇಶದಲ್ಲಿ ಬಿಟ್ಟು ಹೊರಟೋಗ್ತಾನೆ. ಹೊಸ ಊರು, ಭಾಷೆ ಗೊತ್ತಿಲ್ಲ, ಯಾರೂ ಇಲ್ಲ, ಅಲ್ಲಿ ಬಂದು ಇವನು ಒಂಟಿಯಾಗಿ ಸಿಕ್ಕಾಕ್ಕೊಳ್ತಾನೆ. ಈಗ ಅವನು ಯೋಚನೆ ಮಾಡ್ತಾನೆ, ಈ ರೀತಿ ಆಗೋಯ್ತಲ್ಲ ಅಂತ. ಸರಿ, ತಾನು ಬಂದಾಗಿದೆ, ತನ್ನ ಒಂದು ಜರ್ನಿ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು, ನಾನು ಒಬ್ಬ ಅಡ್ವೆಂಚರರ್ ಅಂತ ನಿರ್ಧಾರ ಮಾಡಿಕೊಂಡು ಅವನು ಅಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹೀಗೆ ಸುತ್ತಾಡ್ಕೊಂಡು ಅವನೇನು ಮಾಡ್ತಾನಂದರೆ, ಒಂದು ಹಿಲ್ ಅಂದರೆ ಒಂದು ಎತ್ತರವಾದ ಪ್ರದೇಶದಲ್ಲಿರುವಂತಹ ಒಂದು ಅಂಗಡಿ, ಅದು ಒಂದು ಕ್ರಿಸ್ಟಲ್ ಶಾಪ್, ಅಲ್ಲಿ ಒಬ್ಬ ಕ್ರಿಸ್ಟಲ್ ಮರ್ಚೆಂಟ್ ಇರ್ತಾನೆ, ಅಂದರೆ ಈ ಸ್ಫಟಿಕ ಮತ್ತು ಗಾಜಿನ ಪಾತ್ರೆಗಳನ್ನು ಮಾರುವಂತಹ ಒಂದು ಅಂಗಡಿ. ಅಲ್ಲಿಗೆ ಬರ್ತಾನೆ, ಅವನು ಬಂದು ನೋಡ್ತಾನೆ, ಈ ಹಲವಾರು ಗಾಜಿನ ಸಾಮಾನುಗಳು ಅಲ್ಲಿರುತ್ತೆ, ಎಲ್ಲ ಧೂಳು ತುಂಬಿಕೊಂಡಿರುತ್ತೆ. ಇವನು ಆ ಕ್ರಿಸ್ಟಲ್ ಮರ್ಚೆಂಟ್ಗೆ ಹೇಳ್ತಾನೆ, ನಾನು ಈ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಡ್ತೀನಿ, ನನಗೆ ಊಟ ಕೊಡಿ ಅಂತ. ಅವನೇನು ಹೇಳೋದಿಲ್ಲ, ಇವನು ಅಲ್ಲಿರುವಂತಹ ಗ್ಲಾಸ್ ವೇಸ್ನೆಲ್ಲ ಕ್ಲೀನ್ ಮಾಡ್ತಾನೆ. ಆಗ ಇಬ್ಬರು ಕಸ್ಟಮರ್ಸ್ ಬಂದು ಕೆಲವು ಸಾಮಾನುಗಳನ್ನ ತೊಗೊಂಡು ಹೋಗ್ತಾರೆ. ಆಗ ಕ್ರಿಸ್ಟಲ್ ಮರ್ಚೆಂಟ್ಗೆ ಅನಿಸುತ್ತೆ, ಈ ಹುಡುಗ ಬಂದಿರೋದು ಒಂದು ಒಳ್ಳೆಯ ಶಕುನ ಅನಿಸುತ್ತೆ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಿ ಲಂಚ್ ಎಲ್ಲ ಕೊಡಿಸಿ ಮಾತಾಡ್ತಾನೆ ಅವನ ಜೊತೆ. ಅವನ ಬಗ್ಗೆ ತಿಳ್ಕೊಳ್ತೇನೆ, ಅವನು ಯಾರು ಏನು ಅಂತ. ಆಗ ಸ್ಯಾಂಟಿಯಾಗೋ ಹೇಳ್ತಾನೆ, ಈ ರೀತಿ ನಾನು ಈಜಿಪ್ಟ್ಗೆ ಹೋಗಬೇಕು, ಅದಕ್ಕಾಗಿ ನಾನು ಬಂದಿದ್ದೀನಿ ಅಂತ. ಆಗ ಈ ಕ್ರಿಸ್ಟಲ್ ಮರ್ಚೆಂಟ್ ಹೇಳ್ತಾನೆ, ನನಗೆ ವ್ಯಾಪಾರನೇ ಆಗ್ತಾಯಿರಲಿಲ್ಲ ಇಷ್ಟು ದಿನದಿಂದ, ನೀನು ಬಂದಮೇಲೆ ಒಂದಿಬ್ಬರು ಕಸ್ಟಮರ್ಸ್ ಬಂದರು, ನನಗೆ ಯಾಕೋ ಇದು ಒಳ್ಳೆ ಶಕುನ ಅನಿಸ್ತಾ ಇದೆ, ನೀನು ನನ್ನ ಜೊತೆ ಇರು, ನನ್ನಲ್ಲಿ ಕೆಲಸಕ್ಕೆ ಸೇರ್ಕೋ ಅಂತ ಕೇಳ್ತಾನೆ. ಆಗ ಸ್ಯಾಂಟಿಯಾಗು ಹೇಳ್ತಾನೆ, ಇಲ್ಲ ನಾನು ಈಜಿಪ್ಟ್ಗೆ ಹೋಗಬೇಕು ಅಂತ. ಆಗ ಕ್ರಿಸ್ಟಲ್ ಮರ್ಚೆಂಟ್ ಹೇಳ್ತಾರೆ, ಈಜಿಪ್ಟ್ ತುಂಬ ದೂರ ಇದೆ, ಮರುಭೂಮಿಯನ್ನೆಲ್ಲ ದಾಟ್ಕೊಂಡು ಹೋಗಬೇಕು, ತುಂಬ ಕಷ್ಟ ಅಂತ ಹೇಳ್ತಾರೆ. ಆಗ ಸ್ಯಾಂಟಿಯಾಗು ಗೊತ್ತಾಗುತ್ತೆ, ಇದು ತುಂಬ ಕಷ್ಟಕರವಾದಂತಹ ಒಂದು ಪ್ರಯಾಣ ಅಂತ. ಸರಿ ಅಂತ ಅವನು, ನಾನು ನಿಮ್ಮ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಕೆಲಸಕ್ಕೆ ಸೇರ್ಕೊಳ್ತಾನೆ, ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಇವನಿಗೆ ಒಳ್ಳೆ ಕಮಿಷನ್ ಸಿಗ್ತಾ ಇರುತ್ತೆ ಮತ್ತು ಸ್ಯಾಲ್ರಿನೂ ಸಿಗ್ತಾ ಇರುತ್ತೆ,
ನಿಧಾನವಾಗಿ ಹಣವನ್ನು ಅವನು ಸೇವ್ ಮಾಡ್ತಾ ಹೋಗ್ತಾನೆ. ಒಂದು 11 ತಿಂಗಳಾಗುತ್ತೆ ಅಷ್ಟೊಳ್ತಿಗೆ ಅವನು ಚೆನ್ನಾಗಿ ಹಣನೆಲ್ಲ ಸೇವ್ ಮಾಡಿ ಇಟ್ಟಿರ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ಸರಿ ಈಗ ನನ್ನ ಹತ್ರ ಹಣ ಇದೆ, ನಾನು ಮತ್ತೆ ನನ್ನ ಊರಿಗೆ ಹೋಗಿ ಕುರಿಗಳನ್ನೆಲ್ಲ ತೊಗೊಂಡು ಕುರಿ ಮೇಯಿಸ್ಕೊಂಡು ಆರಾಮಾಗಿರ್ಬೋದು, ಇಲ್ಲ ಇಲ್ಲಿಂದ ನನ್ನ ಪ್ರಯಾಣವನ್ನು ಮುಂದುವರಿಸಿ ಈಜಿಪ್ಟ್ಗೆ ಹೋಗ್ಬೋದು ನಿಧಿಯನ್ನು ಹುಡ್ಕೊಂಡು. ಎರಡರಲ್ಲಿ ಏನು ಮಾಡೋದು ಅಂತ ಮತ್ತೆ ಗೊಂದಲ ಅವನಿಗೆ. ಆಗ ಅವನು ಯೋಚನೆ ಮಾಡಿ, ನಾನು ಮತ್ತೆ ಊರಿಗೆ ಹೋಗಿ ಕುರಿ ಮೇಯಿಸೋದು ಇದನ್ನೆಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ನಿಧಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಇದು ಮುಖ್ಯ ಅನಿಸುತ್ತೆ ಅಂತ ಅಂದ್ಕೊಂಡು, ಸರಿ ನಾನು ಈಜಿಪ್ಟಿಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ಅವನು ಹೋಗಿ ಆ ಕ್ರಿಸ್ಟಲ್ ಮರ್ಚೆಂಟ್ ಹತ್ರ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ತನ್ನ ನಿರ್ಧಾರವನ್ನು ಹೇಳ್ತಾನೆ. ಅವರು ಆಯಿತು ಅಂತ ಒಪ್ಕೊಳ್ತಾರೆ. ಆಗ ಇವನಿಗೊಂದು ವಿಷಯ ಗೊತ್ತಾಗುತ್ತೆ, ಏನು ಅಂದರೆ ಈ ಕ್ರಿಸ್ಟಲ್ ಮರ್ಚೆಂಟ್ಗೆ ಈ ಕ್ರಿಸ್ಟಲ್ಸ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಂತಹ ಒಬ್ಬ ಸಪ್ಲೈಯರ್, ಅವನು ಮರುಭೂಮಿಯನ್ನೆಲ್ಲ ದಾಟಿ ಬೇರೆ ಊರಿಂದ ಆ ವಸ್ತುಗಳನ್ನು ತಂದುಕೊಡ್ತಾ ಇರ್ತಾನೆ. ಅವನನ್ನು ಮೀಟ್ ಮಾಡಿದ್ರೆ ನನಗೇನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅವನ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ದಿ ಆಲ್ಕೆಮಿಸ್ಟ್ ಕಥೆಯ ಮುಂದುವರೆದ ಭಾಗವನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ.